ನೆಲಮಂಗಲ ತಾಲೂಕಿನ ಶಿವಗಂಗೆಯ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ವೇಳೆ ಮಕ್ಕಳಿಗೆ ನೀಡುವ ಬಿಸಿಯೂಟ ಕಳಪೆ ಮಟ್ಟದಿಂದ ಕೂಡಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಶಾಲಾ ಮುಖ್ಯ ಶಿಕ್ಷಕಿ ಸುಮಂಗಳರನ್ನ ವಜಾ ಮಾಡುವಂತೆ ಪೋಷಕರು ಒತ್ತಾಯಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಸರ್ಕಾರಿ ಶಾಲೆಯ ಅವಾಂತರವಿದು. ಕಳೆದ ಮೂರ್ನಾಲ್ಕು ತಿಂಗಳಿಂದ ಹುಳಗಳನ್ನೇ ತಿಂತಾ ಇದ್ದಾರೆ ಶಾಲಾ ಮಕ್ಕಳು. ಪೋಷಕರಿಗೆ ತಿಳಿಸಿದ್ರೆ ಮಕ್ಕಳನ್ನ ಬೆದರಿಸುವ ಶಾಲಾ ಮುಖ್ಯ ಶಿಕ್ಷಕಿ ಸುಮಂಗಳ. ವಿಷಯವನ್ನ ತಿಳಿದು ಸ್ಥಳಕ್ಕಾಗಮಿಸಿದ್ದಾರೆ ತಾಲೂಕು ಅಧಿಕಾರಿಗಳು. ಇನ್ನು ಮುಖ್ಯ ಶಿಕ್ಷಕಿ ಸುಮಂಗಳವರ ಮೇಲೆ ವರದಿಯನ್ನ ಸಿದ್ಧಪಡಿಸಿ ಮೇಲಧಿಕಾರಿಗಳಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಶಾಲೆಯ ಅಕ್ಷರ ದಾಸೋಹದಲ್ಲಿ ಹುಳಗಳ ದರ್ಬಾರ್ ಹೆಚ್ಚಾಗಿದೆ. ಇನ್ನು ಪೋಷಕರಿಗೆ ಏನಾದರೂ ಈ ಬಗ್ಗೆ ತಿಳಿಸಿದ್ರೆ ನಾನು ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಅಂದ್ಬಿಟ್ಟು ಶಾಲಾ ಮುಖ್ಯ ಶಿಕ್ಷಕಿ ಸುಮಂಗಳ ಮಕ್ಕಳಿಗೆ ಬೆದರಿಸಿದ್ದಾರೆ. ಇನ್ನು ವಿಷಯ ತಿಳಿದ ನಂತರ ತಾಲೂಕು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸಿರುವಂತದ್ದು. ನಾವು ನಿನ್ನೆಯಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ. ಇನ್ನು ಗುಂಡ್ಲುಪೇಟೆಯಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕಳಪೆ ಮಟ್ಟದಿಂದ ಕೂಡಿದೆ. ಇನ್ನು ದಿನಸಿ ಸಾಮಗ್ರಿಗಳಲ್ಲೆಲ್ಲ ಹುಳಗಳು ತುಂಬಿದೆ ಅನ್ನುವಂತಹ ಸುದ್ದಿಯನ್ನ ಬಿತ್ತರಿಸಿದ್ವಿ. ಅದೇ ರೀತಿ ಈ ಒಂದು ನೆಲಮಂಗಲದ ಶಿವಗಂಗೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಅಕ್ಷರ ದಾಸೋಹದಲ್ಲಿ ಹುಳಗಳ ದರ್ಬಾರ್ ಹೆಚ್ಚಾಗಿದೆ. ಮಕ್ಕಳಿಗೆ ಕಳಪೆ ಮಟ್ಟದ ದಿನಸಿ ಸಾಮಗ್ರಿಗಳಿಂದ ಮಧ್ಯಾಹ್ನದ ಬಿಸಿಯೂಟವನ್ನ ತಯಾರಿ ಮಾಡಿ ಮಕ್ಕಳಿಗೆ ಉಣಬಡಿಸ್ತಾ ಇದ್ದಾರೆ ಅನ್ನೋಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ಮಕ್ಕಳಿಗೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಹುಳಗಳಿರುವಂತಹ ದಿನಸಿಗಳಿಂದಲೇ ಅಡುಗೆಯನ್ನ ಮಾಡಿ ಮಕ್ಕಳಿಗೆ ಅದೇ ಊಟವನ್ನ ಬಡಿಸ್ತಿದ್ದಾರೆ. ಇನ್ನು ಮಕ್ಕಳೇನಾದ್ರೂ ಪೋಷಕರಿಗೆ ಹೇಳ್ತೀವಿ ಅಂತ ಅಂದ್ರೆ ಅವರಿಗೆ ಬೆದರಿಕೆಯನ್ನ ಹಾಕಿದ್ದಾರಂತೆ ಮುಖ್ಯ ಶಿಕ್ಷಕಿ. ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಬರೀ ಮಧ್ಯಾಹ್ನದ ಬಿಸಿಯೂಟ ಮಾತ್ರವಲ್ಲ, ಮೂಲಭೂತ ಸೌಕರ್ಯಗಳು ಕೂಡ ಈ ಒಂದು ಶಾಲೆಯಲ್ಲಿ ಇಲ್ಲ. ಶುಚಿತ್ವವನ್ನ ಕೂಡ ಕಾಪಾಡಿಕೊಂಡಿಲ್ಲ ಈ ಒಂದು ಶಾಲೆಯಲ್ಲಿ. ಇನ್ನೇನು ಈ ವಿಷಯ ಎಲ್ಲ ಗೊತ್ತಾದ ನಂತರ ತಾಲೂಕು ಅಧಿಕಾರಿಗಳು ಈ ಒಂದು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಕಡತಗಳನ್ನ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದರೆ ಈ ಒಂದು ಮುಖ್ಯ ಶಿಕ್ಷಕಿ ಯಾವುದೇ ಒಂದು ಕಡತಗಳನ್ನ ಮೇಂಟೈನ್ ಮಾಡಿಲ್ಲ, ಯಾವುದೇ ಒಂದು ಕಡತಗಳನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ದಾಸೋಹಕ್ಕೆ ಬಂದಂತಹ ದಿನಸಿಯಲ್ಲೂ ಕೂಡ ಲೆಕ್ಕ ಏರುಪೇರಾಗಿರುವಂತದ್ದು. ಇನ್ನು ಮಧ್ಯಾಹ್ನದ ಬಿಸಿಯೂಟಕ್ಕೆ ಮಕ್ಕಳಿಗೆ ಏನೆಲ್ಲ ದಿನಸಿ ಸಾಮಗ್ರಿ ಬೇಕು ಅನ್ನುವಂತಹ ದಿನಸಿ ಸಾಮಗ್ರಿಗಳು ಬಂದಿರುತ್ತೆ, ಅದೆಲ್ಲ ಕೂಡ ಒಂದು ಲೆಕ್ಕ ಕೂಡ ಕರೆಕ್ಟ್ ಆಗಿ ಇಲ್ಲ, ದಿನಸಿ ಸಾಮಗ್ರಿಯ ಲೆಕ್ಕ ಕೂಡ ಕರೆಕ್ಟ್ ಆಗಿ ಇಲ್ಲ ಅನ್ನುವಂತಹ ಮಾಹಿತಿ. ಇನ್ನು ಮುಖ್ಯ ಶಿಕ್ಷಕಿ ಸುಮಂಗಳ ಅವರ ಮೇಲೆ ಕೂಡ
ಕ್ರಮವನ್ನ ತೆಗೆದುಕೊಳ್ಬೇಕು, ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು ಪೋಷಕರು ಕೂಡ ಒಂದು ಆಕ್ರೋಶವನ್ನ ಹೊರ ಹಾಕಿದ್ರು. ಅದೇ ರೀತಿ ಶಿಕ್ಷಣಾಧಿಕಾರಿ, ತಾಲೂಕು ಮಟ್ಟದ ಅಧಿಕಾರಿ ಏನಿ ಒಂದು ಶಾಲೆಗೆ ಭೇಟಿ ನೀಡಿದ್ರು, ಅವರ ಮೇಲೆ ಒಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀಧರ್, ನೆಲಮಂಗಲ ತಾಲೂಕಿನ ಶಿವಗಂಗೆ ಸರ್ಕಾರಿ ಶಾಲೆಯ ಅವಾಂತರದ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಸರ್ಕಾರಿ ಶಾಲಾ ಮಕ್ಕಳು ತಿನ್ನ ಬಿಸಿಯೂಟದಲ್ಲಿ ಹುಳಗಳು ಹುಳಗಳು ಕಾಣಿಸ್ಕೊತಲೇ ಇದೆ. ಅದು ಸರ್ಕಾರಿ ಶಾಲಾ ಮಕ್ಕಳು ಅದನ್ನೇ ತಿಂದು ಜೀವನ ಮಾಡುವಂತ ಒಂದು ಸನ್ನಿವೇಶ ಈ ಶಾಲೆಯಲ್ಲಿ ಉದ್ಭವವಾಗಿದೆ. ಸುಮಾರು ಎಲ್ಲರ ಆರೋಪವಾಗಿದೆ. ಏನಂತ ಹೇಳಿದ್ರೆ ಅವರು ಕೂಡ ಮುಖ್ಯ ಶಿಕ್ಷಕಿಯಾಗಿ ಯಾವುದೇ ರೀತಿ ಶಾಲಾ ಮೇಂಟೆನೆನ್ಸ್ ಕೂಡ ನಿರ್ವಹಣೆ ಮಾಡ್ತಾ ಇಲ್ಲ. ಮತ್ತೆ ಇದನ್ನ ನೋಡಿ ಪೋಷಕರು ಕೂಡ ಹತ್ತಾರು ಪೋಷಕರು ಅಂತ ಹೇಳಿದ್ರೆ ನಿನ್ನೆ ಆ ಮುಖ್ಯ ಶಿಕ್ಷಕಿ ಮೇಲೆ ಎರಗಿದ್ರು. ಈ ಒಂದು ದೃಶ್ಯನ ನಾವು ತಡೆಯಬೇಕಾದಂತ ಟೈಮ್ನಲ್ಲಿ ಅಲ್ಲಿನ ಬಿಇಒ ಕೂಡ ಸ್ಥಳಕ್ಕೆ ಹಾಜರಾದ್ರು, ಬಿಇಒ ಕೂಡ ಬಂದ್ರು. ಮತ್ತೆ ಅವರು ಕೂಡ ಗಮನಿಸ್ದಂಗೆ ಇದೆಲ್ಲ ವಿಚಾರಣೆ ಮಾಡ್ದಂಗೆ ಯಾವೊಂದು ಕಡತಗಳು ಕೂಡ ಸರಿ ಇರ್ಲಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ ಮೇಲ್ನೋಟಕ್ಕೆ. ರಮ್ಯ, ಸುಮಾರು ಎಷ್ಟು ಜನ ಮಕ್ಕಳಿರುವಂತಹ ಶಾಲೆ ಇದು? ಈ ಒಂದು ಶಿಕ್ಷಕಿ, ಮುಖ್ಯ ಶಿಕ್ಷಕಿ ಎಷ್ಟು ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಈ ಒಂದು ಶಾಲೆಯಲ್ಲಿ? ಹೌದು ರಮ್ಯ, ಈ ಶಿಕ್ಷಕಿ ಏನಂತ ಹೇಳಿದ್ರೆ ಈಗಾಗಲೇ 6-7 ವರ್ಷದಿಂದ ಇದೇ ಶಾಲೆನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಆ ಒಂದು ಬೋರ್ಡ್ ಅನ್ನು ಹಳೆ ಸ್ಟಾಕು ಇವೆಲ್ಲ ಆ ಬಿಇಒ ಅವರು ಚೆಕ್ ಮಾಡಿದಂತ ಟೈಮ್ನಲ್ಲಿ ಹುಳುಗಳು ಕೂಡ ಕಂಡು ಬರ್ತಾ ಇದೆ. ಅದೆಲ್ಲಾದ್ರೂ ಹೋಗ್ಲಿ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಬಡಿಸ್ತಕ್ಕಂತ ಆಹಾರದಲ್ಲಿ ಕೂಡ ಹುಳುಗಳು ತೇಲ್ತಾ ಇರೋದನ್ನ ಕೂಡ ದೃಶ್ಯದಲ್ಲಿ ಕೂಡ ನೋಡ್ಬಹುದು. ಮತ್ತೆ ಆ ಮಕ್ಕಳುಗಳನ್ನ ಕೇಳಿದಾಗ, ಆ ಅಡಿಗೆ ಮಾಡ ಅಂತ ಸಿಬ್ಬಂದಿನ ಕೇಳಿದಾಗ ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಆ ಮುಖ್ಯ ಶಿಕ್ಷಕಿ ಏನಂತ ಏನು ಕೊಡ್ತಾರೆ ಅದನ್ನೇ ನಾವು ಹಾಕ್ಬೇಕು, ಅವ್ರಿಗೆ ಎದುರುಗೆ ಯಾರು ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಇದನ್ನ ಕೂಡ ಹೇಳ್ತಾರೆ. ಪಾಪ ಅವರು ಅಮಾಯಕರ ಆಗಿದ್ದಾರೆ ರಮ್ಯ ಈ ಒಂದು ವಿಷಯದಲ್ಲಿ. ಮೇಲಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಮೇಲಧಿಕಾರಿಗಳು ಬಂದಂಗೆ ಅಲ್ಲಿನ ಶೌಚಾಲಯ ಇರ್ಬೋದು, ಅಲ್ಲಿನ ನೀರಿನ ಟ್ಯಾಂಕ್ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಚೆಕ್ ಮಾಡ್ದಂಗೆ ಈ ಒಂದು ಯಾವುದೇ ಕೂಡ ಸ್ವಚ್ಛತೆ ಕಂಡು ಬರ್ತಾ ಇಲ್ಲ ಆ ಶಾಲೆನಲ್ಲಿ ಅಂದ್ರೆ ಅವರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮುಖ್ಯ ಶಿಕ್ಷಕಿಯಾಗಿ 70 ಸಂಬಳ ತಗೊಂಡು ಕೂಡ ಈ ಒಂದು ರೀತಿ ಮಾಡ್ತಾ ಇದ್ದಾರೆ ಇವರು. ನೆಲಮಂಗಲ ತಾಲೂಕ್ನಲ್ಲೇ ಇದೆ ಫಸ್ಟ್ ಶಾಲೆ ಅಂತ ಹೇಳ್ಬೋದು ಈ ರೀತಿ ಆಗಿರೋದು ಅಂತ ಬೇಸರ ವ್ಯಕ್ತಪಡಿಸಿದ್ರೆ, ಮತ್ತೆ ಅವ್ರ ವಿರುದ್ಧ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿ ಮೇಲಧಿಕಾರಿಗಳಿಗೆ ತಿಳಿಸ್ತೀವಿ. ಮತ್ತೆ ಇಲ್ಲಿನ ಪೋಷಕರ ಒತ್ತಾಯ ಏನಿದೆ ಅಂದ್ರೆ ರಮ್ಯ, ಇವರು ಕೂಡಲೇ ಅಮಾನತ್ತಾಗ್ಬೇಕು, ಇಂತಹ ಶಿಕ್ಷಕಿ ನಮ್ಮ ಶಾಲೆಗೆ ಬೇಡವೇ ಬೇಡ ಅನ್ನೋದು ಇಲ್ಲಿನ ಪೋಷಕರ ಒತ್ತಾಯವಾಗಿದೆ. ಮತ್ತೆ ಇಲ್ಲಿನ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಎಲ್ಲಾ ಶಾಲೆಗಳಲ್ಲೂ ಕೂಡ ಶಾಲಾ ಶಿಕ್ಷಕಿಯರು ಮತ್ತೆ ಮುಖ್ಯ ಶಿಕ್ಷಕರು ಅಲ್ಲೇ ಊಟ ಮಾಡ ಅಂತ ಒಂದು ರೂಲ್ ಇದೆ ರಮ್ಯ. ಆದ್ರೆ ಇಲ್ಲಿ ಶಿಕ್ಷಕರು ಮಾತ್ರ ಸಪರೇಟ್ ಬಾಕ್ಸ್ ಅಲ್ಲಿ ಊಟ ತರ್ತಾ ಇದ್ದಾರೆ, ಇಲ್ಲಿನ ಮಕ್ಕಳುಗಳು ಮಾತ್ರ ಈ ರೀತಿ ಊಟನ ಬಡಿಸ್ತಾ ಇದ್ದಾರೆ ರಮ್ಯ. ಸುಮಾರು 3-4 ತಿಂಗಳಿಂದ ಇದೇ ರೀತಿ ನಡೀತಿದೆ ಅಂದ್ರೂ ಕೂಡ ಇಷ್ಟು ದಿನ ಯಾರು ಕೂಡ ಶಾಲೆಗೆ ಭೇಟಿ ನೀಡಿರಲಿಲ್ವಾ ಅಧಿಕಾರಿಗಳು? ರಮ್ಯ, ಏನಂತ ಹೇಳಿದ್ರೆ ಪ್ರಗಡಿಕೆ ಬಂದಿರೋದು ಇತ್ತೀಚೆಗೆ ಬಂದಿದೆ. ಅಂದ್ರೆ ಮಕ್ಕಳುಗಳು ಬೇಸತ್ತಂತ ಟೈಮಲ್ಲಿ ಅವರ ಯಾರಿಗೆ ಫುಡ್ ಅಲರ್ಜಿ ಆಗಿ ಹುಷಾರ್ ತರ್ಪುತ್ತೋ ಅವಾಗ ಮಕ್ಕಳನ್ನ ವಿಚಾರಿಸ್ತಂತ ಟೈಮಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಏನಂತ ಹೇಳಿದ್ರೆ ಈ ಶಾಲೆನಲ್ಲಿ 114 ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಹೊರಗಡೆ ಏನಾದ್ರು ಈ ವಿಷಯನ ಹೇಳಿದ್ರೆ ನಿಮ್ಮನ್ನ ಪರೀಕ್ಷೆನಲ್ಲಿ ಫೇಲ್ ಮಾಡ್ತೀವಿ ಅನ್ನೋ ಒಂದು ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನೋ ಆರೋಪ ಬಲವಾಗಿ ಕೇಳ್ಬರ್ತಾ ಇದೆ ರಮ್ಯ. ಎಸ್, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರಿ ಶಾಲೆ ಅಂದಾಗ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯವನ್ನ ಕೊಟ್ಟಿರ್ತಾರೆ ಒಂದು ಶಾಲೆಗೆ, ಆದರೆ ಆ ಒಂದು ಸೌಲಭ್ಯವನ್ನ ಕರೆಕ್ಟ್ ಆದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ ಈ ಒಂದು ಶಾಲೆಯಲ್ಲಿ. ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಕೇವಲ ಬಿಸಿಯೂಟದ ಒಂದು ಆರೋಪ ಮಾತ್ರ ಅಲ್ಲ, ಮೂಲಭೂತ ಸೌಕರ್ಯಗಳು ಕೂಡ ಈ ಒಂದು ಶಾಲೆಯಲ್ಲಿ ಇಲ್ಲ. ಸುಮಾರು 5-6 ವರ್ಷದಿಂದ ಈಕೆ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಕೂಡ ಯಾವ ರೀತಿ ಒಂದು ಶಾಲೆಯಲ್ಲಿ ಕಡತಗಳನ್ನ ನಿರ್ವಹಿಸಬೇಕು, ಅದೇ ರೀತಿ ಯಾವ ರೀತಿಯಾದಂತಹ ಒಂದು ಒಂದು ಆಹಾರ ಪದಾರ್ಥಗಳಿಂದ ಒಂದು ದಿನನಿತ್ಯದ ಒಂದು ಮಧ್ಯಾಹ್ನದ ಬಿಸಿಯೂಟವನ್ನ ತಯಾರಿ ಮಾಡಬೇಕು ಇದೆಲ್ಲ ಕೂಡ ಗೊತ್ತಿದ್ರು ಕೂಡ ನಿರ್ಲಕ್ಷ್ಯತನವನ್ನ ವಹಿಸಿದ್ದಾರೆ ಅಂತ ಅಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಸಿಬ್ಬಂದಿಗಳು ಏನಪ್ಪಾ ಆರೋಪ ಮಾಡ್ತಿದ್ದಾರೆ ಅಂದ್ರೆ ನಾವು
ಮುಖ್ಯೋಪಾಧ್ಯಾಯಿನಿ ಯಾವ ರೀತಿ ಹೇಳ್ತಾರೆ ಆ ರೀತಿ ಒಂದು ಕರ್ತವ್ಯವನ್ನ ನಿರ್ವಹಿಸ್ತೀವಿ, ನಮ್ಮ ಮಾತು ಯಾವುದಕ್ಕೆ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅಂತ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾದಂತಹ ಸಂದರ್ಭದಲ್ಲಿ ಈ ಎಲ್ಲ ಒಂದು ಘಟನೆಗಳು ಬೆಳಕಿಗೆ ಬಂದಿರುವಂತದ್ದು. ಇನ್ನು ಮೇಲಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ಬೇಕು, ಅದೇ ರೀತಿ ಪೋಷಕರ ಒತ್ತಾಯ ಏನಪ್ಪಾ ಅಂತ ಅಂದ್ರೆ ಒಂದು ಕಾನೂನು ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು, ಈ ಒಂದು ಮುಖ್ಯೋಪಾಧ್ಯಾಯಿನಿ ನಮಗೆ ಬೇಕಾಗಿಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಒಂದು ಯಾರೆಲ್ಲ ತಪ್ಪನ್ನ ಮಾಡಿದ್ದಾರೆ, ಇದೇ ರೀತಿ ಒಂದು ಮುಖ್ಯೋಪಾಧ್ಯಾಯಿನಿ ತಪ್ಪೇನು, ಅವರಿಗೆ ಒಂದು ಸೂಕ್ತ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲರ ಮನವಿಯಾಗಿದೆ.